ಇದು ನಮ್ಮ ಜವಾಬ್ದಾರಿ, ನಮ್ಮ ಕರ್ತವ್ಯ ಕೂಡ. ಇವತ್ತು ಕೇಜ್ರಿವಾಲ್ ಅವ್ರನ್ನ ಬಂಧನ ಮಾಡಿರುವಂಥ ವಿಚಾರ ಇದೆಯಲ್ಲ, ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ದೇಶದ ಸ್ಪಂದನೆ ಹೇಗಿದೆ ಅಂತಂದರೆ, ನನ್ನ ಪ್ರಕಾರ ಭಾಳ ದಿವ್ಯ ಮೌನವನ್ನು ವಹಿಸ್ತಾ ಇದೆ ಈ ದೇಶ. ಇವತ್ತು ಆಮ್ ಆದ್ಮಿ ಪಾರ್ಟಿ ಕೇಜ್ರಿವಾಲ್ ಅವರ ಬಂಧನವನ್ನು ಖಂಡಿಸಿ ಇವತ್ತು ಪ್ರತಿಭಟನೆಯನ್ನು ಮಾಡ್ತಿರ್ಬೋದು, ಆದರೆ ನಾವು ಇಡೀ ದೇಶದ ರಿಯಾಕ್ಷನ್ ನೋಡಬೇಕು. BJPಯ ಮೇಲಿನ ಒಂದು ಅಂಧಭಕ್ತಿ ಈ ದೇಶವನ್ನು ಒಂದು ದಿವ್ಯ ಮೌನಕ್ಕೆ ತಳ್ಳಿಬಿಟ್ಟಿದೆ. ಅದನ್ನು ಮೌನ ಅನ್ನೋದ್ರ ಬದಲಾಗಿ ಒಂದು ಕೋಮಾ ಸ್ಟೇಜ್ ಅಂತ ಕರಿತೀನಿ ನಾನು. BJP ವಿರುದ್ಧ ಮಾತಾಡೋದೇ ದೇಶದ್ರೋಹ ಅನ್ನುವಂತಹ ಒಂದು ಕಪೋಕಲ್ಪಿತವಾದ ಭ್ರಮೆಯನ್ನು ತುಂಬೋದಕ್ಕೆ ಶುರು ಮಾಡಿಬಿಟ್ಟಿದ್ದಾರೆ. ಸೊ ಹಾಗಾಗಿ ಯಾವ ಮಟ್ಟದ ರಿಯಾಕ್ಷನ್ ಶುರುವಾಗಬೇಕಿತ್ತು, ಬಹುಶಃ ಇದು ಭಾಳ ದೊಡ್ಡ ಒಂದು ನಾಗರಿಕ ದಂಗೆ ಮಾದರಿಯಲ್ಲಿ ಆಗಬೇಕಿತ್ತು. ಒಂದು ಕೇಜ್ರಿವಾಲ್ ಥರದ ಒಬ್ಬ ವ್ಯಕ್ತಿಯನ್ನು ಭ್ರಷ್ಟಾಚಾರದ ಆರೋಪ ಹೊರಿಸಿ ಅರೆಸ್ಟ್ ಮಾಡೋದು ಅಂತಂದರೆ ಬಹುಶಃ ನನ್ನ ಪ್ರಕಾರ ನನ್ನನ್ನು ನಾನು ಆರೋಪ ಮಾಡ್ಕೊಂಡಂಗೆ ಆಗ್ತದೆ. ಅದು ಅಷ್ಟರ ಮಟ್ಟಿಗೆ ಒಬ್ಬ ರಾಜಕಾರಣಿಯನ್ನು ಈ ರೀತಿ ಬಂಧನ ಮಾಡುವಂಥದ್ದು ದೇಶದ ದೊಡ್ಡ ದುರಂತ. ಸಂವಿಧಾನ ಬದಲಾಗ್ತಾ ಇದೆ, ಪ್ರಜಾಪ್ರಭುತ್ವ ವ್ಯವಸ್ಥೆ ಹಾಳಾಗೋಗ್ತಾ ಇದೆ ಅಂತ ಹೇಳ್ತಾ ಇದೀವಲ್ವ, ಅದೆಲ್ಲ ಇದರ ಉದಾಹರಣೆಗಳಲ್ವೋ ಕೂಡ, ಇದೆಲ್ಲ ಜೀವಂತ ಸಾಕ್ಷಿಗಳು. ಸೊ ಹಾಗಾಗಿ ಇದನ್ನು ಖಂಡಿಸುವಂಥದ್ದು ಪ್ರತಿಯೊಬ್ಬ ನಾಗರಿಕನ ಕರ್ತವ್ಯ ಆಗಬೇಕಿತ್ತು. ಸೊ ನಮ್ಮ ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾದ ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾಗಿ ನಮ್ಮ ಪಕ್ಷದ ಒಟ್ಟು ಬೆಂಬಲವನ್ನು ಈ ಇಂಥ ಪ್ರತಿಭಟನೆಗಳಿಗೆ ನಾವು ನೀಡೋದಕ್ಕೆ ಸಿದ್ಧವಾಗಿದ್ದೀವಿ. ಅಣ್ಣಾ ಆಚಾರ್ ಅವರೇ ಹೇಳಿದರು ಭ್ರಷ್ಟಾಚಾರಕ್ಕೋಸ್ಕರ ಈಗ ಅದೇ ಕೈಗಳು ಭ್ರಷ್ಟಾಚಾರ ಮಾಡಿದೆ ಅನ್ನೋ ಅಲ್ಲ. ಅಣ್ಣಾ ಆಚಾರೇ ಬಹುಶಃ ಅವರು ಒಂಥರ ಈ ಕುಂಭಕರ್ಣನ ನಿದ್ದೆ, ಅವ್ರ ಬಗ್ಗೆ ನಂಗೆ ನಂಬಿಕೆನೂ ಇಲ್ಲ, ಬಗ್ಗೆ ಮತ್ತೆ ಅವ್ರ ಬಗ್ಗೆ ಮಾತಾಡಬೇಕು ಅಂತ ನಂಗೆ ಅನ್ಸೋದಿಲ್ಲ. ಅವರು ಮಲಗಿದ್ದವ್ರು ಎದ್ದು ಬಂದರು, ಮೋದಿನ ಕರ್ಕೊಂಡು ಚೇರಲ್ಲಿ ಕೂರಿಸಿದ್ರು ಇಂಡೈರೆಕ್ಟಾಗಿ. ಈಗ ಮತ್ತೆ ಎಲೆಕ್ಷನ್ ಬಂದಾಗ ಒಂದ್ಸರಿ ಎದ್ದು ಬರ್ತಾರೆ ಅವ್ರಿಗೆ, ಅವಾಗ ಈ ಕುಂಭಕರ್ಣನ ಹಶವಾದಂಗೆ ಅವರು ಎದಳ್ತಾರೆ, ಒಂದಷ್ಟು ಊಟ ಮಾಡ್ತಾರೆ, ಮತ್ತೆ ಮಲಗ್ತಾರೆ, ಮತ್ತೆ ಎದಳೋದು ಮತ್ತೆ 5 ವರ್ಷದ ನಂತರ. ಸೊ ಅವರ ಹೇಳಿಕೆಗಳಿಗೆಲ್ಲ ನಾನು ರಿಯಾಕ್ಟ್ ಮಾಡಬೇಕು ಅಂತ ಅನ್ಸೋದಿಲ್ಲ ನನಗೆ. ಮೋದಿನೇ ದೇಶದ ದೊಡ್ಡ ದುರಂತ ನನ್ನ ಪ್ರಕಾರ. ಇನ್ನು ಒನ್ ಎಲೆಕ್ಷನ್ ಅವ್ರ ಅಜೆಂಡಾಗಳೆಲ್ಲವೂ ಕೂಡ ಮೋದಿನೇ ದುರಂತ ಆದಮೇಲೆ ಅವ್ರು ತರುವಂತಹ 100% ಏನು ಅಜೆಂಡಾಗಳಿದಾವಲ್ಲ ಎಲ್ಲವೂ ಕೂಡ ಈ ದೇಶದ ದುರಂತ ಮತ್ತು ಈ ದೇಶದ ಅಪಾಯಗಳಷ್ಟೇ. ಅದೇ ಭಾಳ ನೋವಿನ ಸಂಗತಿ. ಈಗ ನಮ್ಮ ಶತ್ರು ಯಾರು ಅಂತ ನಮ್ಮೆಲ್ಲರಿಗೂ ಕೂಡ ಗೊತ್ತಾಗಿದೆ, ನಮ್ಮ ಶತ್ರು ಯಾರು ಅಂತ ಗೊತ್ತಾಗಿದೆ, ಆ ಶತ್ರು ವಿರುದ್ಧ ಏನು ಮಾಡಬೇಕು ಅಂತ ಕೂಡ ನಮ್ಗೆಲ್ರಿಗೂ ಗೊತ್ತಿದೆ, ಆದರೆ ನಾವು ಕೈ ಕೈ ಹಿಡಿಯೋದ್ರಲ್ಲಿ ಸೋಲ್ತಾ ಇದ್ದೀವಿ. ಇದು ಮಹಾ ತಪ್ಪಿದು. ಒಂದು ದೇಶದ ಅಪಾಯವನ್ನು ನಾವು ಹಿಮ್ಮೆಟ್ಟುವಾಗ ನಮ್ಮದು ಕೆಲವು ಈಗೋಗಳನ್ನ ನಾವು ತಡೆ ಹಿಡಿಬೇಕಾಗ್ತದೆ, ನಮ್ಮ ಸ್ವಹಿತಾಸಕ್ತಿಗಳನ್ನ ಬಿಡಬೇಕಾಗ್ತದೆ. ನಾನು ಬರಬೇಕು, ನನ್ನ ಮುಂಚೂಣಿಯಲ್ಲಿ ಇರಬೇಕು, ನನ್ನ ಪಕ್ಷ ಕಾಣಿಸ್ಬೇಕು, ನಾನು ಪ್ರಧಾನಿ, ಇದನ್ನೆಲ್ಲ ಬಿಡಬೇಕಾಗಿದೆ. ನಾನು ವಿರೋಧಿಗಳ ವಿರುದ್ಧವಾಗಿ ನಾವು ಮಾತಾಡುವಾಗ ನಮ್ಮ ಲೋಪಗಳನ್ನು ಕೂಡ ನಾವು ಮಾತಾಡಬೇಕಾಗ್ತದೆ. ಇಂಡಿಯಾ ಒಕ್ಕೂಟ ಫಾರ್ಮ್ ಆದಾಗ ಭಾಳ ಖುಷಿ ಪಟ್ಟವರಲ್ಲ, ನಾವು ಕೂಡ ವೈಯಕ್ತಿಕವಾಗಿ ಭಾಳ ಖುಷಿ ಪಟ್ಟವ್ರು. ನಾನು ಒಂದು ದುಷ್ಟಶಕ್ತಿಯನ್ನು ಎದುರಿಸೋದಕ್ಕೆ ಇಡೀ ದೇಶ ಒಟ್ಟಾಗ್ತಾ ಇದೆ ಅನ್ನೋಂಥ ಭಾವನೆ ನನ್ನಲ್ಲಿ ಬಂತು. ಯಾವಾಗ ಇಲ್ಲೇ ಸ್ವಲ್ಪ ಡಿಸ್ಟರ್ಬ್ ಆಗೋಕ್ಕೆ ಶುರುವಾಗವಾಗ ನಿರಾಸೆ ಕಾಡೋಕ್ಕೆ ಶುರುವಾಯಿತು. ಇದಾಗಬಾರ್ದು, ಈಗಲೂ ಕೂಡ ನಾನು ಭಾಳ ರಿಕ್ವೆಸ್ಟ್ ಮಾಡೋದು. ಮತ್ತು ಇದರಲ್ಲಿ ಭಾಳ ದೊಡ್ಡಣ್ಣನ ಪಾತ್ರವನ್ನು ನಿರ್ವಹಿಸಬೇಕಾಗಿರುವಂಥದ್ದು ಕಾಂಗ್ರೆಸ್. ಕಾಂಗ್ರೆಸ್ಸನ್ನು ಹಲವಾರು ಕಾರಣಗಳಿಗೆ ನಾವು ಟೀಕೆ ಮಾಡ್ತೀವಿ, ಆದರೆ ಈ ಸಂದರ್ಭದಲ್ಲಿ ಭಾಳ ದೊಡ್ಡಣ್ಣನ ಪಾತ್ರ ನಿರ್ವಹಿಸಬೇಕು. ತಾನು ಒಂದು ಮನೆಯ ಹಿರಿಮಗನಾಗಿ ನಿಂತ್ಕೊಳ್ಬೇಕಲ್ಲ, ಆ ಸ್ಥಾನದಲ್ಲಿ ನಿಂತ್ಕೊಂಡು ಕೆಲವು ತ್ಯಾಗಗಳನ್ನ ಅದು ಕೂಡ ಮಾಡಬೇಕು. ಆವಾಗ ಇಂಡಿಯಾ ಮೈತ್ರಿಕೂಟ ಭಾಳ ಗಟ್ಟಿಯಾಗಿ ನಿಂತ್ಕೊಳ್ಳೋಕೆ ಸಾಧ್ಯ ಆಗ್ತದೆ. ಹಾಗೆ ನಿಂತಿದ್ದೆ ಆದರೆ BJP ಅನ್ನುವಂತಹ, ಮೋದಿ ಅನ್ನುವಂತಹ, RSS ಅನ್ನುವಂತಹ ಅಥವಾ ಸಂಘ ಪರಿವಾರಗಳ ಅನ್ನುವಂತಹ ಈ ದೇಶದ ಕ್ಯಾನ್ಸರ್ ಗಡ್ಡೆಗಳವು, ಹಲವಾರು ಗಡ್ಡೆಗಳವು, ಅವೆಲ್ಲವನ್ನೂ ಕೂಡ ನಾವು ಥೆರಪಿ ಮಾಡಿ ತೆಗೆಯೋದಕ್ಕೆ ಸಾಧ್ಯ ಆಗ್ತದೆ. ಇಲ್ಲದೆ ಹೋದರೆ ಆ ಕ್ಯಾನ್ಸರ್ ಗಡ್ಡೆ ಮೂಲಕ ಭಾರತ ಅನ್ನುವಂಥ ಆನೆ ಸಾಯುತ್ತೆ. ಭಾರತ ಅನ್ನುವಂಥ ಆನೆ ಸತ್ತರೆ ಮತ್ತೆ ಇಲ್ಲೇನು ಉಳಿಯೋದಿಲ್ಲ ಇಲ್ಲಿ. ಸೊ ಭಾಳ ದೊಡ್ಡ ದುರಂತ. ಈ ಆನೆಯನ್ನು ನಾವು ಕಾಪಾಡ್ಕೊಳ್ಬೇಕು ಅಂತಂದರೆ ಈ ಮಾವುತ್ರಲ್ಲಿರುವಂತಹ ಒಳಜಗಳಿದಾವಲ್ಲ ಅದು ಇರಬಾರ್ದು ಅನ್ನೋಂಥದ್ದು ನನ್ನ ಮನವಿ ಇದೆ.